ಏನಿದವರು ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್ ಟು ದಿಸ್ ಕಂಟ್ರಿ ಸುಳ್ಳು ಹೇಳೋದು ವೈಭವೀಕರಿಸೋದು ಯಾರು ಇವ್ರಿಗೆ ಏನ್ ವಾಟ್ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನ್ ಕೊಡುಗೆ ಇವ್ರದು ಅಬ್ಸಲ್ಯೂಟ್ಲಿ ನಥಿಂಗ್ ಯಾರು ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರೆ ಇವರು ಜೈಲಿಗೆ ಹೋಗದಿದ್ದವ್ರನ್ನು ಜೈಲಿಗೆ ಹೋಗಿದ್ರು ಗಾಂಧಿ ಕೊಂದಂತ ಪಕ್ಷ ಇವರು ಗಾಂಧಿ ಕೊಂದಂತ ಪಕ್ಷದಲ್ಲಿ ಯಾರು ಒನ್ ಆಫ್ ದಿ ಅಕ್ಯೂಸ್ಡ್ ಆಗಿದ್ರು ಅವ್ರನ್ನ ವೈಭವೀಕರಿಸೋದು ಅವ್ರನ್ನ ಇಲ್ಲಿ ಕರ್ಕೊ ಬಂದು ಬೆಂಗಳೂರು ರೋಡ್ಗೆ ಅವ್ರ ಹೆಸರಿಡೋದು ಯಾವಾಗ ಇವರು ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥದ್ದು ಇವತ್ತು ಏನಾದರೂ ತ್ಯಾಗ ಬಲಿದಾನ ಮಾಡಿದ್ರೆ ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ರಾಜೀವ್ ಗಾಂಧಿಯವರಿಗೆ ಇಂದಿರಾ ಗಾಂಧಿಯವರಿಗೆ ಆ ಪರಂಪರೆ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಹೊರತು ಭಾರತೀಯ ಜನತಾ ಪಕ್ಷಕ್ಕಲ್ಲ ತ್ಯಾಗ ಬಲಿದಾನ ಅನ್ನೋದವ್ರ ಗೊತ್ತೇ ಇಲ್ಲ ಈ ನರೇಂದ್ರ ಮೋದಿ ಅವರು ನೋಡಿ ಈಗ ಈ ಕೊರೋನಾ ಬಂತಲ್ಲ ಅವತ್ತಿನಿಂದ ಈಚೆ ಮನೆ ಬಿಟ್ಟು ಈಚೆಗೆ ಬಂದಿಲ್ಲ ಪುಣ್ಯಾತ್ಮ ಎಲ್ಲರೂ ನೋಡಿದಿರ ಅವ್ರನ್ನ ನಾವೆಲ್ಲ ಜನರ ಮಧ್ಯೆ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ ಈ ಆಸಾಮಿ ಆ ಪ್ರೈಮ್ ಮಿನಿಸ್ಟರ್ ಮನೆ ಬಿಟ್ಟು ಈಚೆಗೆ ಬಂದಿಲ್ಲ ಎಂತ ಜೀವ ಭಯದಿಂದ ಬದುಕ್ತಾ ಇದ್ದಾರೆ ನೋಡಿ ಇವರು ಜೀವ ಉಳಿಸ್ಕೊಳ್ಳಿಕ್ಕೋಸ್ಕರ ಇವರು ಇಂಥವರಿಂದ ನಾವು ತ್ಯಾಗ ಬಲಿದಾನ ನಿರೀಕ್ಷೆ ಮಾಡಕ್ ಸಾಧ್ಯ ಆಗ್ತದ ಕಾಂಗ್ರೆಸ್ಸಿನ ಜವಾಬ್ದಾರಿ ಬಹಳ ದೊಡ್ಡದಿದೆ ಈಗ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಈಗ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಈ ಬಿಜೆಪಿ ತೆಗಿಲಿಕ್ಕೆ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಅದು ನಮ್ಮ ಮುಂದೆ ಇರತಕ್ಕಂಥ ಸವಾಲು ಆ ಸವಾಲನ್ನು ಎದುರಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕು ಇನ್ನೂ ಸಮಯ ಇದೆ ಒಂದೊಂದ್ಸಾರಿ ನಮ್ಮ ಉತ್ಸಾಹದಿಂದಲೇ ಏನೋ ಗೊತ್ತಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ಎಲೆಕ್ಷನ್ ಬಂದ್ಬಿಡ್ತದೆ ಮುಂದಿನ ವರ್ಷ ಅಂತ ಬರಲ್ಲ ಕಳ್ಳರು ಅಷ್ಟು ಸುಲಭ ಬಿಟ್ಕೊಟ್ಬಿಡಲ್ಲ ನಿಮಗೆ ಅಧಿಕಾರ ಸಮಯ ಇದೆ ಏನೀಗ ತೀರ್ಮಾನ ಮಾಡಿದ್ದೀರಿ ಬೂತ್ ಮಟ್ಟದಿಂದ ಪಕ್ಷ ಕಟ್ಟಬೇಕು ಕೇಡರ್ ಬೇಷಡ್ ಪಾರ್ಟಿ ಮಾಡಬೇಕು ಅಂತ ಒಳ್ಳೆ ಆಲೋಚನೆ ಒಳ್ಳೆ ನಿರ್ಧಾರ ಅದು ಯಾಕಂದ್ರೆ ಭಾರತೀಯ ಜನತಾ ಪಕ್ಷದವ್ರು ಏನು ಕೆಲಸ ಇರಲಿಲ್ಲ 1950 ಇಸ್ವಿನಲ್ಲಿ ಜನಸಂಘ ಆದಮೇಲೆ ಬೇರೆ ಏನು ಕೆಲಸ ಇರಲಿಲ್ಲ ಅವ್ರಿಗೆ ಆರ್ ಎಸ್ ಎಸ್ ಕ್ಯಾಡರ್ ಇತ್ತು ಆಮೇಲೆ ಅದನ್ನೇ ಕ್ಯಾಡರ್ ಆಗಿ ಬಿ ಜೆ ಪಿ ಕ್ಯಾಡರ್ ಮಾಡ್ಕೊಂಡ್ರು ಹಿಂಗೆ ಮುಂದುವರ್ಕೊಂಡು ಹೋಗ್ತದೆ ಕಾಂಗ್ರೆಸ್ ಪಕ್ಷ 40 ವರ್ಷಕ್ಕೂ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದರಲ್ಲ ನಾವು ಮಾಸ್ ಪಾರ್ಟಿಯಾಗಿ ಆಗ್ಬಿಟ್ಟು ಈ ಕೇಡರ್ ಬೇಸ್ಡ್ ಪಾರ್ಟಿ ಮಾಡಬೇಕು ಸಮಯ ಇದೆ ಕೇಡರ್ ಬೇಸ್ಡ್ ಬೂತ್ ಮಟ್ಟದಲ್ಲಿ ಕೇಡರ್ ಆದರೆ ಬೂತ್ ಮಟ್ಟದಲ್ಲಿ ಪಕ್ಷ ಸ್ಟ್ರಾಂಗ್ ಆದರೆ ನಮ್ಮನ್ನು ಸೋಲಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅದನ್ನು ವ್ಯವಸ್ಥಿತವಾಗಿ ಮಾಡಿ ನಾವೆಲ್ಲ ನಿಮ್ಮ ಜೊತೇಲಿ ಇರ್ತೀವಿ ಕೆಲಸ ಮಾಡೋಣ ಇಲ್ಲಿರೋರು ಎಲ್ಲರೂ ಕೂಡ ಇಡೀ ರಾಜ್ಯದ ಜನ ಇವತ್ತೇನು 20 ಲಕ್ಷ ಜನ ಎಲ್ಲ ನೋಡಿದ್ದಾರೆ ಅವರೆಲ್ಲರಿಗೂ ಕೂಡ ಹುಮ್ಮಸ್ಸು ಬಂದಿದೆ ಮತ್ತೆ ಸಮಾಜ ಉಳಿಸಬೇಕು ದೇಶ ಉಳಿಸಬೇಕು ನಾಡು ಉಳಿಸಬೇಕು ಪಕ್ಷ ಕಟ್ಟಬೇಕು ಅಂತಕ್ಕಂಥ ವಿಶ್ವಾಸ ಇವತ್ತು ಎಲ್ಲರಲ್ಲೂ ಕೂಡ ಬೆಳೆದು ಬರ್ತಾ ಇದೆ ಪಕ್ಷ ಕಟ್ಟಣ ಇನ್ನೂ ಹಾಳು ಮಾಡ್ತಾರೆ ಏನು ದೇಶನ ಇನ್ನೂ 4 ವರ್ಷ ನರೇಂದ್ರ ಮೋದಿಯವರು ಇನ್ನೆಲ್ಲಿವರೆಗೆ ತಗೊಂಡು ಹೋಗ್ತಾರೋ ಎಷ್ಟು ಹಾಳು ಮಾಡಿಬಿಡ್ತಾರೋ ಹೇಳೋಕ್ಕಾಗಲ್ಲ ಯಡಿಯೂರಪ್ಪನವರು ಅವರೇನು ಪಾಪಕ್ಕೆ ಏನು ಕೆಲಸ ಮಾಡಕ್ರೆ ಬಿಕಾಸ್ ಒಬ್ಬರು ಡಿಫ್ಯಾಕ್ಟ್ ಚೀಫ್ ಮಿನಿಸ್ಟರ್ ಒಬ್ಬರು ಡಿ ಜೂರೆ ಚೀಫ್ ಮಿನಿಸ್ಟರ್ ಇರೋದು ಕರ್ನಾಟಕದಲ್ಲಿ ಲೂಟಿ ಹೊಡೆಯೋದು ಒಂದೇ ಕೆಲಸ ಬೇರೆ ಏನಿಲ್ಲ
ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆಯಲ್ಲಿ ನೂರಕ್ಕೆ ನೂರು ಬಂದೇ ಬರ್ತದೆ, ಅದರ ಬಗ್ಗೆ ಯಾರು ಸಂಶಯ ಇಟ್ಕೋಬೇಕಾದಂಥ ಅಗತ್ಯ ಇಲ್ಲ. ಅಂಥ ವಾತಾವರಣನ ಅವರೇ ಕ್ರಿಯೇಟ್ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಕೂಡ ಸಂಘಟನೆಯನ್ನು ಬಲಪಡಿಸಿದ್ರೆ ತಳಮಟ್ಟದಿಂದ ನಮಗೆ ಸುಲಭ ಆಯ್ತದೆ. ರಾಜ್ಯದ ಈ ಕೊರೋನಾ ಆದಮೇಲೆ ರಾಜ್ಯದ ಮೂರು ಮೂಲೆಗೆ ಹೋಗೋಣ. ನಮ್ಮ ಸಾಧನೆಗಳು, ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಕೇಂದ್ರ ಮತ್ತು ರಾಜ್ಯ, ನಮ್ಮ ಸರ್ಕಾರದ ಸಾಧನೆಗಳು ಅವರ ವೈಫಲ್ಯಗಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡೋಣ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಇವತ್ತೇನು ಪ್ರತಿಜ್ಞಾವಿಧಿ ಬೋಧನೆ ಮಾಡಿದ್ದೀರಿ, ಬದ್ಧತೆ ಇರಬೇಕು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತಕ್ಕೆ ಬದ್ಧತೆ ಇರಬೇಕು. ಸೋಲು ಗೆಲುವು ಬೇರೆ, ಯಾವುದೇ ರಾಜಕೀಯ ಪಕ್ಷಕ್ಕೆ ನಿರಂತರವಾಗಿ ಗೆಲುವಿರಲ್ಲ, ನಿರಂತರವಾಗಿ ಸೋಲಿರಲ್ಲ. ಇವತ್ತು ಎರಡೇ ರಾಷ್ಟ್ರೀಯ ಪಕ್ಷಗಳಿರ್ತಕ್ಕಂಥದ್ದು ದೇಶದಲ್ಲಿ, ಒಂದು ಕಾಂಗ್ರೆಸ್ಸು ಇನ್ನೊಂದು ಬಿ ಜೆ ಪಿ. ಕಮ್ಯುನಿಸ್ಟ್ ಪಾರ್ಟಿಗಳೆಲ್ಲ ಹೋಗಿ ಶಕ್ತಿ ಕಳ್ಕೊಬಿಟ್ಟಿದ್ದಾವೆ. ಈಗ ಭಾರತೀಯ ಜನತಾ ಪಕ್ಷ ಜನರಿಗೆ ಬೇಡ ಅಂದಾಗ ಇನ್ನೊಂದು ಆಲ್ಟರ್ನೇಟಿವ್ ಪಕ್ಷ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ ಜನರಿಗೆ. ಅಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾಗಿರೋದೆ ನಮ್ಮೆಲ್ಲರ ಜವಾಬ್ದಾರಿ. ನಾವು ಕೊರೋನಾದಲ್ಲಿ ನಮ್ಮ ಪಕ್ಷ ಡಿ ಕೆ ಶಿವಕುಮಾರ್ ನಾವು ಎಲ್ಲ ಮುಖಂಡರುಗಳು ನಾವು ಮಾಡಿದ್ವಲ್ಲ, ಅಷ್ಟು ಕೆಲಸ ರೂಲಿಂಗ್ ಪಾರ್ಟಿಯವರು ಮಾಡಲೇ ಇಲ್ಲ. ಒಂದು ವೇಳೆ ನಮ್ಮ ಎಮ್ ಎಲ್ ಎಗಳು ಸೋತ ಅಭ್ಯರ್ಥಿಗಳು ಬೇರೆ ಕಾರ್ಯಕರ್ತರುಗಳು ಲಾಕ್ಡೌನ್ ಆದಂಥ ಪೀರಿಯಡ್ನಲ್ಲಿ ಅವರಿಗೆ ಊಟ ಕೊಡೋದು, ಫುಡ್ ಕಿಟ್ಗಳು ಕೊಡೋದು, ಆಹಾರ ಧಾನ್ಯಗಳ ಕಿಟ್ ಕೊಡೋದು ನಾವೇ ಅವ್ರಿಗಿಂತ ಹೆಚ್ಚು ಕೊಟ್ಟಿದ್ದೀವಿ. ಅವರು ಸರ್ಕಾರದ ಅಕ್ಕಿಗಳನ್ನೇ ಅಕ್ಕಿನೇ ಕದ್ದುಬಿಟ್ರು, ಅವರು ಪದಾರ್ಥಗಳನ್ನೇ ಕದ್ದುಬಿಟ್ರು. ಆ ಇಕ್ವಿಪ್ಮೆಂಟ್ಸ್ ಕೊಂಡ್ಕೊಳ್ಳೋದ್ರಲ್ಲಿ ಎಚ್ ಕೆ ಪಾಟೀಲ್ ಲೂಟಿ ಹೊಡೆದಿದ್ದಾರೆ ಅಂತಂದ್ರು ಕೂಡ ಅವರಿಗೆ ಲಜ್ಜಿಗೆಟ್ಟು ಜನ ಅದನ್ನು ಸ್ಪೀಕರ್ ಮೂಲಕ ಪಾಪ ಅವ್ರನ್ನ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ನಾಚಿಗೆಟ್ಟು ಜನ, ಲಜ್ಜಿಗೆಟ್ಟು ಜನ, ಕೋಮುವಾದಿಗಳು ಇವರನ್ನ ನಾವು ಅಧಿಕಾರದಿಂದ ತೆಗೆದೇ ಹೋದರೆ ಈ ದೇಶದ ಹಿತದೃಷ್ಟಿಯಿಂದ ಭಾಳ ಕೆಟ್ಟದಾಗ್ತದೆ. ಅದರಿಂದ ನಾವು ತೆಗೆಯೋಕ್ಕೆ ಎಲ್ಲ ಪ್ರಯತ್ನ ಮಾಡೋಣ.